ಬಂದು ತೆಗಿತಾರೆ ಇಲ್ಲಿ ಕಾಯಿ ತೆಂಗಿನಕಾಯಿ ಮಿಷನಲ್ಲಿ ಹತ್ತಿ. ಅವರಿಗೇನು ಅನುಭವ ಇರೋದಿಲ್ಲ, ಅವರೇನು ಒಣದ ಬಿಡ್ತಾರೆ ಹಸಿ ಕೊಯ್ತಾರೆ. ಅರ್ಥ ಆಯ್ತಾ ನಿಮಗೆ? ಯಾರಿಗೆ ಗೊತ್ತುಂಟು ನೋಡಿ, ಅವರೇ ಇದು ಮಾಡ್ತಾರೆ, ಎಲ್ಲರಿಗೂ ಆಗೋದಿಲ್ಲ. ಅದು ಕಟ್ಟು ಸ್ಲೋ ಬರ್ತದೆ, ಸ್ಪೀಡ್ ಡಮ್ಮ ಇರ್ತದೆ.
ಏ ಬೆಟ್ ಪುನಃಪುರ ಡ್ಯಾಮೇಜ್ ಆಗುತ್ತಾ? ಡ್ಯಾಮೇಜ್ ಆಗುತ್ತೆ, ಚೇಂಜ್ ಮಾಡಬೇಕು. ಅದು ಒಂದು ಆದರೆ ಚೇಂಜ್ ಮಾಡಲೇಬೇಕು. ಸ್ಪೇರ್ ಎಲ್ಲ ಕಡೆ ಸಿಗುತ್ತಾ? ಇದು ಹಾಂ, ಉಡುಪಿಲಿ ಮಂಗಳೂರಲ್ಲೆಲ್ಲ ಸಿಗ್ತದೆ. ಇದು ಕೇರಳದಿಂದ ಬರೋದಲ್ಲ, ಹಾಂ, ನಿಮ್ಗೆ ಅಲ್ಲಿಂದ ಒಳ್ಳೆ ಸಿಗ್ತದೆ, ಅಲ್ಲಿ ಮೇಲೆ ಇದು ಬರೋದು, ಇಲ್ಲೆಲ್ಲ ರೆಡಿ ಆಗೋದಿಲ್ಲ. ಇಲ್ಲಿ ನೋಡಿದ್ದೇನೆ ನಾವು ಮಿಷನ್ ಕೇಂದ್ರದಲ್ಲಿ ಇರ್ತದೆ ಸರ್. ಹೌದು, ಇದು ಬ್ರಹ್ಮಾವರ ಉಂಟು ನಿಮಗೆ ಹೋಗೋದಲ್ಲಿ, ಕೃಷಿ ಕೇಂದ್ರ ಅಂತ ಅಲ್ಲಿ ಸಿಗ್ತದೆ. ಈಗ ಎಷ್ಟೊಂದು ಗೊತ್ತಿಲ್ಲ, ಆವಾಗ 4200 ಇದೆ, 4500 ಸರ್. ಈಗ ಸ್ವಲ್ಪ ಜಾಸ್ತಿ ಆಗ್ಬೋದು. ಗೌರ್ಮೆಂಟ್ ಕಡೆಯಿಂದ ಏನು ಸಬ್ಸಿಡಿ ಸಿಗೋದು ಇಲ್ಲ? ಫಸ್ಟ್ಗೆಲ್ಲ ಗೌರ್ಮೆಂಟಿಗೆ ಸಿಗ್ತಾ ಇದೆ, ಈಗ ಕೊಡೋದಿಲ್ಲ. ಕೆಲವರು ಟ್ರೈನಿಂಗ್ ತಗೊಳ್ತಾರೆ, ನಾವು ಟ್ರೈನಿಂಗ್ ತಗೊಳ್ಳಿಲ್ಲ, ನಾವು ಡೈರೆಕ್ಟ್ ಇದು ವರ್ಕ್ ಮಾಡಿದ್ದು. ದಿವಸಕ್ಕೊಂದು ತೋಟದಲ್ಲಿ ಆದರೆ ಒಂದು 70 ಮರ ಹತ್ಬೋದು ಬೆಳಗ್ಗಿನ. ಪರಿಚಯ ಅಂದರೆ ಇದೆ ವಿಲಿಯಂ ಡಿಸೋಜ, ನಮ್ದು ಇದೆ ಉಡುಪಿ ಲೋಕಲ್. ಇದೀಗ ನಾವು ಈಗ ಒಂದು 5 ಆಯ್ತು ಸರ್. ಹಾಂ, ಮೊದಲು ಹೌದು ಸ್ಟಾರ್ಟಿಂಗ್ ಮಿಷನೇ. ಏನು ಏನಿಲ್ಲ, ಡೈರೆಕ್ಟ್ ಹತ್ತಿ ಸರ್. ಈಗ ಇಲ್ಲ, ಎಲ್ಲಿ ಬೇಕಾದರೆ ಅಲ್ಲಿ ನಂಬರ್ ಕೊಡ್ತೀವಿ ನಾವು, ಕಾಂಟ್ಯಾಕ್ಟ್ ನಂಬರ್. ಕಾಂಟ್ಯಾಕ್ಟ್ ನಂಬರ್ದಲ್ಲಿ ಹೋಗೋದು ನಾವು. 9744111251 2051. ಹಾಂ, ವಿಲ್ಸನ್ ಕೋಕೋನಟ್ ಅಂತ ಹಾಕಿ ಬಂದು ತೆಗಿತಾರೆ ಇಲ್ಲಿ ಕಾಯಿ, ತೆಂಗಿನಕಾಯಿ ಮಿಷನಲ್ಲಿ ಹತ್ತಿ. ಅವ್ರಿಗೇನು ಅನುಭವ ಇರೋದಿಲ್ಲ, ಅವರೇನು ಒಣದ ಬಿಡ್ತಾರೆ, ಹಸಿ ಕೊಯ್ತಾರೆ. ಅರ್ಥ ಆಯ್ತಾ ನಿಮಗೆ? ಯಾರಿಗೆ ಗೊತ್ತುಂಟು ನೋಡಿ, ಅವರೇ ಇದು ಮಾಡ್ತಾರೆ, ಎಲ್ಲರಿಗೂ ಆಗೋದಿಲ್ಲ ಅದು. ಅರ್ಥ ಆಯ್ತು? ಹಾಂ, ಸೇಫ್ಟಿಯಿಂದ ಇದೆ, ಬೆಲ್ಟಿಗೆ ಸೇಫ್ಟಿ ಮಾಡ್ಬೋದು, ನಾವು ಮಾಡ್ಕೊಳ್ಬೇಕು.
ನಾವು ಸೇಫ್ಟಿ ಅಂತ ಏನಲ್ಲ, ಸೇಫ್ಟಿ ಉಂಟು. ಮರ ಮಳೆಗಾಲದಲ್ಲಿ ಹತ್ತಲಿಕ್ಕೆ ಆಗುವುದಿಲ್ಲ, ಇದರಲ್ಲಿ ನಾವು ಹತ್ತುತ್ತೇವೆ. ಕಷ್ಟ ಏನೂ ಇಲ್ಲ ಇದರಲ್ಲಿ. ಇದಕ್ಕೆ 400-500 ಆವಾಗ ಸ್ಟಾರ್ಟಿಂಗಲ್ಲಿ ಇದ್ದಿತ್ತು. ಹಾಂ, ಒಂದು 4-5 ವರ್ಷ ಆಯಿತು. ಈಗ ಎಷ್ಟು ಉಂಟಂದ್ರೆ ನಾನು ನೋಡಲಿಲ್ಲ, ಅಷ್ಟೇ ಇರ್ಬೋದು 4-5 ರೊಳಗೆ. ನಾವು ಕರಾವಳಿ ಉಡುಪಿ ಹೊರಗಡೆ ತಗೊಂಡಿದ್ದು. ಆವಾಗ ನಮಗೆ ಸಬ್ಸಿಡಿ ಕೊಟ್ಟಿದ್ದಾರೆ ಇದಕ್ಕೆ. ಆವಾಗ ಸಬ್ಸಿಡಿ ಎಷ್ಟು ಬಂದಿದೆ ಅಂತ ನಂಗೆ ಗೊತ್ತಿಲ್ಲ, ಬೇರೆಯವರು ನಮ್ಗೆ ಟ್ಯಾಕ್ಸಿ ಕೊಟ್ಟಿದ್ದು. ಈಗ ಅದ್ರ ಮೇಲೆ ಸಬ್ಸಿಡಿ ಬಂದಾಗಿದೆ. ಅಡಿಕೆಗೆ ಬೇರೆ ಬಂದಿದೆ. ಹಾಂ, ಅಡಿಕೆಗೆ ಬಂದಿದೆ ಬೇರೆ. ಇದರಿಂದ ಸೇಬು ಇದು ರೋಪ್ ಸ್ವಲ್ಪ ಸಣ್ಣದಿರ್ತದೆ. ಇದು ನಾವು ಇಲ್ಲಿ 100 ರೂಪಾಯಿ ಆಗುತ್ತೆ ಸರ್, ಏರಿಯಾದಲ್ಲಿರ್ತದೆ. ತೋಟದಲ್ಲಿದ್ದರೆ ಸ್ವಲ್ಪ ಕಮ್ಮಿ ಆಗುತ್ತೆ, 60-70 ರೂಪಾಯಿ. ಹೀಗೆ ಒಂದೊಂದು ಇದ್ದರೆ 100 ರೂಪಾಯಿ, ಒಂದು 80 ಹೀಗೆ. ಹಾಂ, ಅದರಲ್ಲಿ ಸ್ವಲ್ಪ ಕಮ್ಮಿ ಮಾಡ್ತೀವಿ ಅಷ್ಟೆ, ಒಂದು 5-10 ರೂಪಾಯಿ ಕಮ್ಮಿ ಮಾಡ್ತೀವಿ. ತೋಟದಲ್ಲಿ ಮಿನಿಮಮ್ ನಾನೊಂದು ಬೆಳಿಗ್ಗೆ 6 ಮಧ್ಯಾಹ್ನ 1 ಗಂಟೆ ಒಳಗೆ 50 ಮರ, ಮತ್ತು ಸಂಜೆ ಒಂದು 20-30 ಮರ. ನಿಮ್ಮದು ಬರೀ ಕಾಯಿ ಕೆಳಗಡೆ ಉದುರಿಸೋದು? ಹಾಂ, ಅಷ್ಟೇ. ಮತ್ತು ಬೇರೆ ಅವ್ರದ್ದು ಅವ್ರದ್ದು ಅವರು ಬೇರೆ ಜನ ಮಾಡ್ತಾರೆ. ಒಳ್ಳೆ ಮಾಹಿತಿ ಕೊಟ್ಟರು ಸರ್, ಥ್ಯಾಂಕ್ ಯು ಸರ್. ನೋಡಿ, ದಿವಸ ಮಾಡ್ಬೇಕು, ಬೇರೆ ಅನುಭವ ಇದ್ದರೆ ಮಾಡ್ತಾರೆ ಅಷ್ಟೇ. ಇದು ಒಟ್ಟರಾಸಿ ನಾವು ಈಗ ಜನ ಕರ್ಕೊಂಡೋಗಿ ಮಾಡಿದರೆ ಏನು ಪ್ರಯೋಜನ? ನಿಮ್ಮದು ಬಂಡ ಎಲ್ಲ ಹಸಿ ಕಾಯಿ ಕೊಯ್ದಾಕಿದೆ, ಏನು ಪ್ರಯೋಜನ? ಒಣದ ಕಾಯಿ ತೆಗಿ ಈಗ ನೋಡಿ, ಇನ್ನು 3 ತಿಂಗಳಾಗಬೇಕು ನಮಗೆ. ಟೈಮಿಂಗ್ 3 ತಿಂಗಳು ಕಾಯಿ ಕೊಯ್ದು, ಒಂದು ಸಲ ತೆಗೆದರೆ ಮತ್ತೆ 3 ತಿಂಗಳ ನಂತರನೇ. ಈಗ ಅಂದರೆ ಸೆಕೆ ಜಾಸ್ತಿ ಅಲ್ಲ, ಬೇಗ ಒಣೀತದೆ, 7 ತಿಂಗಳಲ್ಲಿ ಒಣೀತದೆ. ಸೆಕೆ ಜಾಸ್ತಿ ಇಲ್ಲಾಂದರೆ 3 ತಿಂಗಳು. ಒಂದು ಇದು ಒಂದು ಸರ್ಗಿ ಹೋಯ್ತಲ್ಲ, ಇದು ಅದು ಹೋದ ನಂತರ ನಾವು ಚೇಂಜ್ ಮಾಡಲೇಬೇಕು. ಎಷ್ಟು ದಿನಕ್ಕೆ ಅದು? ಎಷ್ಟು ದಿನಕ್ಕೆ ಅಂತಲ್ಲ, ಈಗ ಒಂದು ಮಿನಿಮಮ್ 1.5 ವರ್ಷ ಆಯ್ತು ಈಗ ನಾನು ಇದು ಚೇಂಜ್ ಮಾಡಿದೆ. ಈಗ ಅದು ಹೋಗಿತ್ತಲ್ಲ, ಒಂದು ಸರ್ಗಿ ಹೋದರೆ ಅದು ಮೈಗೆ ತಾಗ್ತದೆ ಸೂಜಿ ಥರನೇ. ಅದು ಒಂದು ಬಿಟ್ಟರೆ ಸಾಕು, ಎಲ್ಲ ಬಿಡ್ತದೆ. ಚೇಂಜ್ ಮಾಡಲಿಕ್ಕೆ 1,000 ರೂಪಾಯಿ ಆಗುತ್ತೆ. ಈಗ ಎಷ್ಟಂದು ಗೊತ್ತಿಲ್ಲ, ಆ ಟೈಮಲ್ಲಿ ತಗೊಂಡಿದ್ದು ನಾನು. ಈಗ ಜಾಸ್ತಿ ಸಾಕ್ಬೋದು. ಹಾಂ, ಹೌದು. ಮತ್ತು ಇದು ನಿಮಗೆ ಈಗ ನಾನು ಈಗ ಇದೆಲ್ಲ ನಾನು ವೆಲ್ಡ್ ಮಾಡಿಸಿದ್ದು, ಇದೆಲ್ಲ ಎಕ್ಸ್ಟ್ರಾ. ಹಾಂ, ಇದೆಲ್ಲ ವೆಲ್ಡ್ ಮಾಡಿಸಿದ್ದು, ಅದು ಲೂಸ್ ಆಗಿದೆ. ಅದು ಅದು ಅಷ್ಟೇನು ಆಗೋದಿಲ್ಲ. ನಾವು ಜಾಸ್ತಿ ನಂದು ರನ್ನಿಂಗ್ ಇರ್ತದಲ್ಲ, ಜಾಸ್ತಿ ಇದಿರ್ತದಲ್ಲ ನಮ್ಮದು ಡೈಲಿ, ಒಂದಿನ ರೆಸ್ಟ್ಗೂ ಇಲ್ಲದ್ದು. ಹಾಗಾಗಿ ಸ್ವಲ್ಪ ಇದಾಗ್ತದೆ. ತಗೊಳ್ಳೋವಾಗ ಸ್ಟೀಲ್ ರಾಡ್, ಇದು ಕಬ್ಬಿಣದು ಬರ್ತದೆ ರಾಡ್. ಇದು ರಾಡ್, ಈ ರಾಡ್ ಉಂಟಲ್ಲ, ಇದು 3 ರಾಡ್, ಇದು 2 ರಾಡ್, ಇದು ಬರ್ತದೆ. ಹಾಕ್ಸಿದಲ್ಲ ಅದು ಬರ್ತದೆ, ಅದು 3 ರಾಡ್ ಇದು ಬರ್ತದೆ. ನೀವು ಇಲ್ಲಿಗ ಕರಾವಳಿಯಲ್ಲಿ ಹೋದರೆ ನಿಮಗೆ ಮಾಹಿತಿ ಬರ್ತದೆ, ಅಲ್ಲಿ ಮಿಷನ್ ಎಲ್ಲ ಉಂಟು ಕರಾವಳಿ ಅಂತ. ಉಡುಪಿ, ಹೌದು. ಇಲ್ಲಿಂದ ಈಗ ಉಡುಪಿ ಹೋದರೆ ಅಲ್ಲಿ ಯಾರಾದರೂ ರಿಕ್ಷಾಲ್ಲಿ ಹೋದರೆ ನಿಮಗೆ ಅಲ್ಲಿ ಮೋಟ್ರ್ ಎಲ್ಲ ಇದು ಉಂಟಲ್ಲಿ, ಅಲ್ಲಿ ಒಂದು ಹೋಟೆಲ್ ಉಂಟು ಕರಾವಳಿ ಹೋಟೆಲ್, ಅದ್ರ ಪಕ್ಕದಲ್ಲೇ ಉಂಟು. ಇದು ಎಲ್ಲ ಕಡೆ ಉಂಟು ಸರ್,